ಸುಮಾರು ಒಂದು 15 ವರ್ಷದಿಂದ ನಾವು ಇಲ್ಲೇ ಮಾಡ್ತಾ ಇದ್ವಿ. ಚಿಕ್ಕದಾಗಿ ಹೋಟ್ಲ್ ಇದ್ದಾಗಿಂದನು ನಾವು ಇದು ಮಾಡ್ಕೊಂಡು ತಿಂತಾ ಇದ್ವಿ. ಅವರೆಲ್ಲ ಟೇಸ್ಟು ಗೇಸ್ಟು ಎಲ್ಲ ಚೆನ್ನಾಗಿದೆ, ಒಳ್ಳೆ ಇದು ಮಾಡ್ತಾರೆ. ಕೊರೋನಾ ಬಂದಮೇಲೆ ಈ ಓನರ್ ಏನು ಒಳ್ಳೆ ಬುದ್ಧಿ ಕೊಟ್ಟವ್ರೆ ಭಗವಂತ ಗೊತ್ತಿಲ್ಲ ನೋಡಿ. 20 ರೂಪಾಯಿಗೆ ದೊಡ್ಡ ಚಪಾತಿ ಕೊಟ್ಟವ್ರೆ, ದೊಡ್ಡ ಸೈಜ್ ಕೊಟ್ಟವ್ರೆ ಕೊರೋನಾ ಬಂದಮೇಲೆ. ಅದ್ರ ಮುಂಚೆ ಒಂಚೂರು ಹೆಚ್ಚು ಕಮ್ಮಿ ಇರ್ಬೋದು ಅವ್ರಿಗೆ ಆಸೆ, ಈಗ ಆ ಥರ ಇಲ್ಲ. ದೊಡ್ಡದಾಗಿ ಮಾಡೋರೆ, ಎಣ್ಣೆ ಹಾಕೋರೆ, ದೋಸೆ ಒಂದು ಕೊಡಪ್ಪ ದೋಸೆ. ಸೊ ಹೇಳ್ರಿ ನಮಸ್ಕಾರ, ಮತ್ತೊಮ್ಮೆ ಅನ್ಬಾಕ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಕಲಾಸಿಪಾಳ್ಯದಕ್ಕೆ ಬಂದಿದ್ದೀವಿ. ಸೊ ಕಲಾಸಿಪಾಳ್ಯದಲ್ಲಿ ಬೆಳಗ್ಗೆ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಬರೀ ಬ್ರೇಕ್ಫಾಸ್ಟ್ ಅಂದರೆ ವೆಜ್ ಅಲ್ಲ, ಪಕ್ಕ ನಾಟಿ ಸ್ಟೈಲು ನಾನ್ ವೆಜ್ಜು. ನಮ್ಮ ಸತ್ಯ ಬ್ರೋ ರೆಕಮೆಂಡ್ ಮಾಡಿದ ಜಾಗ, ಹೋಗಿ ಬ್ರೋ ತಿನ್ನೋಡಿ, ತಲೆ ಮಾಂಸ ಎಲ್ಲ ಸಾಗತಾ ಇರುತ್ತೆ ಬೆಳಬೆಳಗ್ಗೆ ಅಂತ. ಅದಕ್ಕೋಸ್ಕರ ಬಂದಿದ್ದೀವಿ. ತುಂಬ ಲೇಟ್ ಮಾಡಿದ್ರೆ ಹೋಗೋಣ. ಹೋಟೆಲ್ ಹೆಸರು ಬಂದುಬಿಟ್ಟು ಹೋಟೆಲ್ ಗಿರೀಶ್ ಅಥವಾ ಗಿರೀಶ್ ಹೋಟೆಲ್ ಅಂತ ಕರಿಬೋದು. ಡಿಸ್ಕ್ರಿಪ್ಷನ್ ಲೊಕೇಶನ್ ಕೊಟ್ಟಿರ್ತೀವಿ, ಆರಾಮಾಗಿ ಈ ಜಾಗಕ್ಕೆ ಬಂದುಬಿಡ್ತೀರಾ. ಸೊ ಜಾಸ್ತಿ ಕನ್ಫ್ಯೂಸ್ ಆಗೋಲ್ಲ, ರೂಟ್ ಮ್ಯಾಪ್ ಎಲ್ಲ ಕರೆಕ್ಟಾಗಿದೆ, ಈ ನಾನು ನಿಂತಿರೋ ಜಾಗಕ್ಕೆ ಕರೆಕ್ಟಾಗಿ ಕರ್ಕೊಂಬರುತ್ತೆ. ಸೊ ಲೇಟ್ ಮಾಡಿದ್ರೆ ಹೋಗ್ಬಿಟ್ಟು ಓನರ್ ಅವ್ರ ಮಾತಾಡಿಸ್ಬಿಟ್ಟು ಏನೇನು ಸಿಗುತ್ತೆ ಅಂತ ತಿಳ್ಕೊಂಡು ಒಂದಷ್ಟು ಡಿಶಸ್ನ ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲು ಮತ್ತು ಇವತ್ತಿನ ವೀಡಿಯೋ ಸ್ಪಾನ್ಸರ್ ಮಾಡ್ತಾರೆ ಸ್ವಸ್ತಿಕ್ಸ್ ಮಸಾಲ. ಸ್ವಸ್ತಿಕ್ಸ್ ಮಸಾಲ ಕರ್ನಾಟಕದ ಮತ್ತು ಸೌತ್ ಇಂಡಿಯಾದ ಒನ್ ಆಫ್ ದ ಲೀಡಿಂಗ್ ಮಸಾಲ ಬ್ರ್ಯಾಂಡ್. ಇನ್ನೂ ಟ್ರೈ ಮಾಡಿದ ಅಂತ ಟ್ರೈ ಮಾಡಿ, ಅಲ್ಟಿಮೇಟ್ ಆಗಿರುತ್ತೆ. ಈಗ ಲೇಟ್ ಮಾಡಿದ್ರ ಒಳಗೆ ಹೋಗೋಣ, ಹೊಟ್ಟೆ ಹಸಿತಾ ಇದೆ. ನಮಸ್ಕಾರ. ನಮಸ್ತೆ ಸರ್. ಸರ್, ನಿಮ್ಮ ಹೆಸರು ಸರ್? ಕಿಶೋರ್ ಅಂತ. ನಿಮ್ಮ ಹೋಟ್ಲು ಬಗ್ಗೆ ತಿಳಿಸ್ಕೊಡಿ, ಯಾವಾಗ ಶುರು ಮಾಡಿದ್ದು, ಇಲ್ಲಿ ಏನೇನು ಸಿಗುತ್ತೆ? ಇಲ್ಲಿ 2004 ಓಪನ್ ಆಗಿದ್ದು, ಆಗಲಿ ಇಲ್ಲಿಗೆ 18 ವರ್ಷ ಆಗಿದೆ. ಇಲ್ಲಿ ನಮ್ಮಲ್ಲಿ ನಾಟಿ ಸ್ಟೈಲ್ ಅಂತ ಸ್ಪೆಷಲ್ ಆಗಿದೆ. ಬೆಳಗ್ಗೆ ಮಾರ್ನಿಂಗ್ ಬಂದು ಕಾಲು ಸೂಪು, ತಲೆ ಮಾಂಸ, ಬೋಟಿ, ಇಡ್ಲಿ, ದೋಸೆ, ದೋಸೆ ಕುಷ್ಕ ಇದೆಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ ಸಿಗುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇವೆಲ್ಲ ಐಟಮ್ಸ್ ಸಿಗುತ್ತೆ. 7:30 ಓಪನ್ ಇರುತ್ತೆ. 7:30 ಪ್ರತಿದಿನ ಸಿಗುತ್ತೆ ಇದೆಲ್ಲ? ದಿನ ಶಾರ್ಪ್ 7:30 ಓಪನ್. ಓಕೆ. ಆಮೇಲೆ ಇದೇ ಜಾಗದಲ್ಲಿ ಇದ್ರ ಮುಂಚೆಯಿಂದ 18 ವರ್ಷ ಅಂದ್ರಲ್ಲ, ಇಲ್ಲ ಬೇರೆ ಜಾಗದಲ್ಲಿ ಇದ್ರ? ಇಲ್ಲ, ಫಸ್ಟ್ ಸುಧಾಮನಗರದಲ್ಲಿ ಇತ್ತು. ಸುಧಾಮನಗರದಿಂದ ನಮ್ಮ ಭಾವನೆ ನಡೆಸ್ತಾ ಇದ್ರಲ್ಲಿ, ಅಲ್ಲಾದ್ಮೇಲೆ ಇಲ್ಲಿ ಬಂದು ನಾವು ನಡೆಸ್ತಾ ಇದೀವಿ. ಇಲ್ಲಿ ಯಾವಾಗಲೂ 18 ವರ್ಷದಿಂದ ನಾವೇ ನಮ್ಮ ಇಂಚಾರ್ಜಲ್ಲಿ ಇದೆ, ನಾವೇ ನಡೆಸ್ತಾ ಇದೀವಿ. ಆಮೇಲೆ ಟೈಮಿಂಗ್ಸ್ ಹೇಳಿ, ಈಗ 7:30 ಸ್ಟಾರ್ಟ್ ಆಗುತ್ತಲ್ಲ, ಎಷ್ಟು ಗಂಟೆವರೆಗೂ ಇರುತ್ತೆ? ಬೆಳಿಗ್ಗೆ 7:30 ಸ್ಟಾರ್ಟ್ ಆದರೆ ಸಂಜೆ 5 ಗಂಟೆವರೆಗೂ ಕಂಟಿನ್ಯೂ ಇರುತ್ತೆ. ತಿರ್ಗಾ 2 ಅವರ್ಸ್ ಗ್ಯಾಪ್ ಇರುತ್ತೆ. ತಿರ್ಗಾ 7:30 ತಿರ್ಗಾ ಅದರಿಂದ 10:30 ಇರುತ್ತೆ. ಈಗ ಬೆಳಗ್ಗೆ ಇದು ಟಿಫನ್ ಐಟಮ್ಸ್ ಅಂತ ಹೇಳಿದ್ರಲ್ಲ, ಇದೇ ಐಟಮ್ಸೇ ಇರುತ್ತಾ ಫುಲ್? ಲಂಚ್ಗೆ ಚೇಂಜ್ ಆಗುತ್ತೆ ಸರ್. ಚಿಕನ್ ಬಿರಿಯಾನಿ, ಕುಷ್ಕ, ವೈಟ್ ರೈಸು, ಮುದ್ದೆ, ಚಪಾತಿ, ಮಟನ್ ಚಿಕನ್, ಲಿವರ್, ಕೈಮಾ. ಅದರಲ್ಲಿ ನಮ್ಮದು ಕೈಮಾ ಮತ್ತು ಮಟನ್ ಬಿರಿಯಾನಿ, ಕುಷ್ಕ ಎಲ್ಲ ಫೇಮಸ್ ಇದೆ. ಎಲ್ಲ ಮಧ್ಯಾಹ್ನ ಊಟದ ಟೈಮ್ಗೆ ಮತ್ತೆ ರಾತ್ರಿ ಸಿಗುತ್ತೆ. ಮಧ್ಯಾಹ್ನ ಊಟಕ್ಕೆ ಮತ್ತೆ ರಾತ್ರಿ ಊಟಕ್ಕೆ ಇದೆಲ್ಲ ಸಿಗುತ್ತೆ. ಸೊ ಈಗ ಮಟನ್ ಎಲ್ಲ ಯಾವ ಥರ ಸೆಲೆಕ್ಟ್ ಮಾಡ್ತೀರಾ, ಹೆಂಗೆ ತರಿಸ್ತೀರಾ? ಮಟನ್ ಎಲ್ಲ ನಮ್ಮ ಬ್ರದರ್ ಇದ್ದಾರೆ ಸರ್, ನಾವೇ ಹೋಗಿ ಒಂದು ಸೆಲೆಕ್ಟ್ ಮಾಡೋದು ಸರ್. ನಾವು ಮಟನ್ ಅವ್ರು ಕೊಟ್ಟಿದ್ದು, ನಾವು ಆರ್ಡರ್ ಹೇಳೋದು, ಫೋನಲ್ಲಿ ಹೇಳೋದು ಅವೆಲ್ಲ ಇಲ್ಲ. ನಾವೇ ಓನ್ ಹೋಗಿ ನಮ್ಗೆ ಸೆಲೆಕ್ಟ್ ಮಾಡಿದ್ದೆ, ನಮಗೆ ಇಷ್ಟವಾಗಿ ನಾವೇ ನಮ್ಮ ಅದನ್ನ ಮಾತ್ರ ಸೆಲೆಕ್ಟ್ ಮಾಡ್ತೀವಿ ಸರ್. ಕಟ್ ಮಾಡಿಸ್ ನಾವೇ ಖುದ್ದಾಗ ನಾವೇ ನಿಂತ್ಕೊಂತೀವಿ ಸರ್. ಅಲ್ಲಿ ಮಟನ್ ಬೇಕು ಅಂದರೆ ನಾವೇ ನಿಂತ್ಕೊಂತೀವಿ. ನಮ್ಮ ಬ್ರದರ್ ಇಲ್ಲಾಂದರೆ ನಾವು ಯಾರನ್ನೂ ಒಬ್ಬರು ಇದ್ದೇ ಇರ್ತೀವಿ ಅಲ್ಲಿ ಮಟನ್. ಅವ್ರಿಗೆ ಮಟನ್ ಅಂಗಡಿಯಲ್ಲಿ ಕೊಡಕ್ಕೆ ಹೋಗಲ್ಲ ನಾವು. ತಿರ್ಗಾ ನಮ್ಮದು ಮಸಾಲೆ ಎಲ್ಲ ಬಂದು ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರ್ ನಮ್ಮದು. ಇದೆಲ್ಲ ಓನ್ ನಾವೇ ಧನಿಯಾ ಮೆಣಸಿನ್ಕಾಯಿ ಎಲ್ಲ ಒಣಗಿಸಿ ಪ್ಯೂರ್ ನಾವೇ ಮಿಲ್ ಮಾಡ್ತಾರೆ ಸರ್. ಇದೆ ಅವ್ರು ಓನ್ಲಿ ಎಲ್ಲ ಫುಲ್ಲು ನಾಟಿ ಸ್ಟೈಲಲ್ಲಿ ಬರುತ್ತೆ ಸರ್. ಮನೆಯಲ್ಲಿ ಹೆಂಗೆ ಮಾಡ್ತೀರೋ ಅದೇ ಟೈಪ್ ಇರುತ್ತೆ ನಮ್ಮದು. ಮನೆ ಊಟ ಥರ ಬರುತ್ತೆ, ಪಕ್ಕ ನಾಟಿ ಸ್ಟೈಲ್. ಪಕ್ಕ ನಾಟಿ ಸ್ಟೈಲ್ ಸರ್. ಸರಿ ಸರ್, ಥ್ಯಾಂಕ್ ಯು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ನಾವು ಕೂಡ ಟೇಸ್ಟ್ ಮಾಡ್ತೀವಿ. ಫಸ್ಟು ನಮ್ಮ ಆರ್ಡ್ರನ್ನ ತೊಗೊಂಬಂದಿದ್ದೀವಿ, ಇದನ್ನು ತಿಂದ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ರೈಸ್ ಐಟಮ್ಗೆ ಹೋಗೋಣ ಅಂತ. ಸೊ ಇಲ್ಲಿ ಒಂದು ಸೆಲ್ಫ್ ಸರ್ವಿಸು,
ಪಕ್ಕದಲ್ಲಿ ಎರಡು ಜಾಗ ಇದೆ, ಈ ಕಡೆ ಒಂದು ಅಂಗಡಿ ಇದೆ ಚಿಕ್ಕದಾಗಿ, ಆ ಕಡೆ ಒಂದಿದೆ. ಅಲ್ಲಿ ನೀವು ಟೋಕನ್ ತೊಗೊಂಡು ನಿಮ್ಗೇನು ಬೇಕೋ ಅದನ್ನು ತೊಗೊಂಡು ಈ ಕಡೆ ಬಂದು ಇಲ್ಲಿ ಆರಾಮಾಗಿ ಸ್ವಲ್ಪ ಕೂತ್ಕೊಂಡು ತಿನ್ಬೋದು. ಈ ಕಡೆ ನಿಂತ್ಕೊಂಡು ತಿನ್ಬೋದು. ಬೆಳಗ್ಗೆ ಹೊತ್ತು ಬಂದಾಗ ಮಧ್ಯಾಹ್ನ ಬಂದಾಗ ಸ್ವಲ್ಪ ರಶ್ ಇರುತ್ತೆ, ಸೊ ಎಲ್ಲರೂ ನಿಂತ್ಕೊಂಡು ಫಾಸ್ಟ್ ಫಾಸ್ಟಾಗಿ ತಿನ್ಕೊಂಡು ಹೋಗ್ತಾರೆ. ಆಮೇಲೆ ಇನ್ನೊಂದು ಏನಂದ್ರೆ ಇಲ್ಲಿ ಫಾಸ್ಟ್ ಸರ್ವಿಸ್, ಸೂಪರ್ ಫಾಸ್ಟ್ ಸರ್ವಿಸು. ಈ ರೆಸ್ಟೋರೆಂಟ್ಗೆಲ್ಲ ಹೋದರೆ ಅದು 20 ನಿಮಿಷ ಹಂಗೆಲ್ಲ ಕಾಯಿಸ್ತಾ ಇರ್ತಾರಲ್ಲ, ಇಲ್ಲ ಹಂಗಲ್ಲ, ಟೈಮ್ ಇರಲ್ಲತ್ತೆ. 5 ನಿಮಿಷ ಲೇಟ್ ಆಗಿಬಿಟ್ರೂ ಜನ ಇಲ್ಲಿ ಕಲೆಕ್ಟೆ ಮಾಡ್ತಾರೆ, ಯಾಕಂದರೆ ಇಲ್ಲಿ ಕೆಲಸಕ್ಕೆ ಹೋಗೋರು ಎಲ್ಲ ಬಂದು ಬೇಗ ಬೇಗ ಟಿಫನ್ ಮಾಡ್ಕೊಂಡು ಹೋಗೋದು. ಆಮೇಲೆ ಊಟದ ಟೈಮ್ಗೂ ಅಷ್ಟೇ, ಬಂದುಬಿಟ್ಟು ಸಿಗೋ ಟೈಮಲ್ಲಿ ಬಂದು ಪಟಪಟ ಅಂತ ಊಟ ಮಾಡ್ಕೊಂಡು ಹೋಗೋದು, ಆ ಥರನೇ ಬರೋದು ಜಾಸ್ತಿ. ಅದಕ್ಕೋಸ್ಕರ ರೆಡಿ ಬಿಸಿ ಬಿಸಿ ಇಡ್ಲಿ ಮಾಡ್ತಾನೇ ಇರ್ತಾರೆ, ಬಿಸಿ ಬಿಸಿ ದೋಸೆ ಮೇಲುಗಡೆ ಹಾಕ್ತಾನೇ ಇರ್ತಾರೆ, ಅದು ತಂದು ತಂದು ಕೊಡ್ತಾ ಇರ್ತಾರೆ, ಪಟಪಟ ಅಂತ ಖಾಲಿ ಆಗ್ತಾ ಇರುತ್ತೆ. ನಾವು ಇವಾಗ ಸದ್ಯಕ್ಕೆ ಫಸ್ಟು ದೋಸೆ ಇಡ್ಲಿಯಿಂದ ಶುರು ಮಾಡೋಣ ಅಂದ್ಬಿಟ್ಟು, ಇಲ್ಲಿ ಎರಡು ಆಪ್ಷನ್ ಇದೆ ಇಡ್ಲಿನಲ್ಲಿ, ತಟ್ಟೆ ಇಡ್ಲಿ, ಮಲ್ಲಿಗೆ ಇಡ್ಲಿ. ನಾನು ಮಲ್ಲಿಗೆ ಇಡ್ಲಿ ತೊಗೊಂಡಿದ್ದೀನಿ. ಸೊ ಒಂದು ಮಲ್ಲಿಗೆ ಇಡ್ಲಿ, ಅದಕ್ಕೆ ಬೆಸ್ಟ್ ಕಾಂಬಿನೇಷನ್ ಬಂದು ಅವರು ಹೇಳಿದ್ರು ತಲೆ ಮಾಂಸ ಚೆನ್ನಾಗಿರುತ್ತೆ, ತಲೆ ಮಾಂಸ ಸಾರು ಅಂತ. ಸೊ ತಲೆ ಮಾಂಸ ತೊಗೊಂಡಿದ್ದೀನಿ. ಆಮೇಲೆ ದೋಸೆ ಕೂಡ ಇತ್ತು, ಅದು ಕೂಡ ಸೆಟ್ ದೋಸೆ, ಒಳ್ಳೆ ಸೈಜು ದಪ್ಪವಾದ ದೋಸೆ, ಅದು ಸಿಂಗಲ್ ದೋಸೆ ತೊಗೊಂಡಿದ್ದೀನಿ. ಅದಕ್ಕೆ ಬೆಸ್ಟ್ ಕಾಂಬಿನೇಷನ್ ಬಂದು ಬೋಟಿ ಗೊಜ್ಜು ಅಂತ ಹೇಳಿದ್ರು. ಸೊ ಅದಕ್ಕೆ ಬೋಟಿ ಫ್ರೈ, ಸೊ ಅದಕ್ಕೆ ಬೋಟಿ ಫ್ರೈನ ತೊಗೊಂಡಿದ್ವಿ. ಮತ್ತು ಶೇರ್ವಾ ಕೂಡ ಸ್ವಲ್ಪ ಕೊಟ್ಟಿದ್ದಾರೆ, ಅದೇ ತಲೆ ಮಾಂಸದ್ದು ಶೇರ್ವಾ. ಸೊ ನಾರ್ಮಲಾಗಿ ಏನು ಸೈಡ್ ಡಿಶ್ನ ತೊಗೊಂಡಿಲ್ಲ ಅಂದರೆ ಶೇರ್ವಾ ಹಾಕಿ ಕೊಡ್ತಾರೆ, ಅದರಲ್ಲೂ ತಿನ್ಬೋದು. ಸೊ ಈಗ ಶುರು ಮಾಡೋಣ ಫಸ್ಟು ಮಲ್ಲಿಗೆ ಇಡ್ಲಿಯಿಂದ. ಮಲ್ಲಿಗೆ ಇಡ್ಲಿ ಯಾಕೆ ಹೆಸರು ಬಂತು ಅಂದರೆ ಅಷ್ಟು ಸಾಫ್ಟ್ ಆಗಿರುತ್ತೆ ಮಲ್ಲಿಗೆ ಥರ, ಬೇಜಾನ್ ಏರ್ ಪಾಕೆಟ್ಸು, ಸಾಕಾತು ಸಾಫ್ಟು, ಹೀಗೆ ಸ್ಪಾಂಜ್ ಸ್ಪಾಂಜ್ ಥರ ಇರುತ್ತೆ. ಇದು ತುಂಬ ಜನರ ಫೇವ್ರೇಟು, ನಾನ್ ವೆಜ್ಗೆಲ್ಲ ಇದೇ ಬೆಸ್ಟು ಇಡ್ಲಿ. ತಟ್ಟೆ ಇಡ್ಲಿಗಿಂತ ಮಲ್ಲಿಗೆ ಇಡ್ಲಿ ಸಕತ್ತಾಗಿ ಇರುತ್ತೆ, ಯಾಕಂದರೆ ಈ ಥರ ಹೀರ್ಕೊಂಬಿಡುತ್ತೆ ಮುಳುಗಿಸಿದ ತಕ್ಷಣ, ಸಾರಲ್ಲಿ ಸುಮ್ಮನೆ ಡಿಪ್ ಮಾಡಿದ್ರೆ ಎಲ್ಲ ಹೀರ್ಕೊಂಬಿಡುತ್ತೆ. ಅದಕ್ಕೋಸ್ಕರ ತುಂಬ ಜನಕ್ಕೆ ಇಷ್ಟ. ಆಮೇಲೆ ತರಿ ತರಿಯಾಗಿ ರುಬ್ಬಿರೋ ಮಸಾಲ, ಪಾಕ ನಾಟಿ ಸ್ಟೈಲು. ಸೊ ಈಗ ಊರು ಕಡೆ ಎಲ್ಲ ಹೋಗ್ಬಿಟ್ಟು, ಈ ಕನಕಪುರ ಕಡೆ ಈ ಕಡೆ ನೀವು ಊರು ಕಡೆ ಹೋಗಿ ಹೆಂಗೆ ಮನೆಗಳಲ್ಲಿ ತಿಂತೀರಾ, ಸೇಮ್ ಅದೇ ಥರ ಇದೆ. ಅಲ್ಟಿಮೇಟ್ ಆಗಿದೆ, ಮಸಾಲ ಭರಿತವಾಗಿದೆ, ಲೈಟಾಗಿ ಆ ಖಾರದ ಪುಡಿದು ಖಾರ ಲೈಟಾಗಿ ಸ್ಪ್ರೆಡ್ ಆಗುತ್ತೆ, ಆ ಕೊತ್ತಂಬರಿ ಸೊಪ್ಪಿನ ಘಮ ಬರುತ್ತೆ, ಮಟನ್ದು ಫ್ಲೇವರು ಇಂಟೆನ್ಸ್ ಆಗಿ ಬರುತ್ತೆ. ಮಸ್ಟ್ ಟ್ರೈ ತಲೆ ಮಾಂಸ. ಆಹಾಹಾ, ಅದು ಇದೆ ಮಲ್ಲಿಗೆ ಇಡ್ಲಿ ಜೊತೆ ತಿನ್ನಬೇಕು. ಹಿಂಗೆ ಹಿಂಗೆ ಖಾಲಿನೇ ಜಾರು ಹೀರ್ಕೊತಾ ಇದೆ ಬರೀ ಎರಡೇ ತುತ್ತಿಗೆ. ಈಗ ಸ್ಪಾಂಜನ್ನ ನೀರಲ್ಲಿಟ್ಟರೆ ಹೆಂಗೆ ನೀರೆಲ್ಲ ಹೀರ್ಕೊಳತ್ತಲ್ಲ, ಸೊ ಈ ಇಡ್ಲಿ ಹಂಗೆ ಹೀರ್ಕೊತಾ ಇದೆ. ಆಮೇಲೆ ಈಗ ಬಾಯಲ್ಲಿ ಇಟ್ಟು ಕಚ್ಚಿದ ತಕ್ಷಣ ಹಂಗೆ ಹಂಗೆ ರಿಲೀಸ್ ಮಾಡುತ್ತಲ್ಲ, ಹಿಂಗೆ ಮೈಂಡ್ ಬ್ಲಾಸ್ಟ್ ಆಗುತ್ತೆ. ಮಟನ್ ಪೀಸಸ್ ನೋಡ್ಕೊಂಡು ತಿನ್ನಬೇಕು, ಮೂಳೆ ಎಲ್ಲ ಇರುತ್ತೆ. ಬೆಂದೋಗಿದೆ ಬರೇ ಬರೀ ಸಾರು ತಿಂದಾಗ ಹೇಳಿದ್ರಲ್ಲ ಮಟನ್ ಫ್ಲೇವರ್ ಯಥೇಚ್ಛೋ ಬರುತ್ತೆ ಅಂತ, ಬರೀ ಪೀಸ್ ತಿಂದಾಗ ಮಸಾಲೆ ಫ್ಲೇವರ್ ಬರುತ್ತೆ. ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿದಿದೆ ಫುಲ್ಲು. ಏನು ಬೆಳೆ ಬೆಳಗ್ಗೆ ನಿದ್ದೆ ಕಣ್ಣಲ್ಲಿ ಬಂದು, ನಮ್ಮ ನಿದ್ದೆ ಕಣ್ಣಲ್ಲೇ ಬಂದಿದ್ದು, ನಿದ್ದೆ ಎಲ್ಲ ಹೊಟ್ಟಾಯ್ತು ತಿಂದಿದ್ದು ತಕ್ಷಣ. ಈ ಥರ ಬಂದ್ಬಿಟ್ಟು ಟಿಫನ್ ಮಾಡ್ಕೊಂಡು ಹೋಗ್ಬಿಟ್ಟು ಕೆಲಸ ಆರಾಮಾಗಿ ಮಾಡ್ಬೋದು, ನಿದ್ದೆ ಬರಲ್ಲ. ಆಮೇಲೆ ಬಾಯಲ್ಲಿ ಚುರಿ 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 ಏನು ತರದಲ್ಲ ಆ ಖಾರ ಲೈಟಾಗೆ ಕ್ಲಾಸ್. ಈಗ ದೋಸೆಗೆ ಹೊಡೋಣ. ಈಗ ನೆಕ್ಸ್ಟು ಇನ್ನೊಂದು ಒಂದು ಇಲ್ಲಿ ಬೆಸ್ಟ್ ಕಾಂಬಿನೇಷನ್ ಬಂದು ದೋಸೆ, ಅದು ಕೂಡ ಸೆಟ್ ದೋಸೆ, ಜಾನ್ ತುತ್ತು ತುತ್ತು ಏರ್ ಪಾಕೆಟ್ಸು, ಸ್ವಲ್ಪ ದಪ್ಪ ಸೈಜು ಅಗಲ ಇರುತ್ತೆ. ಇದು ಅಷ್ಟೇ ಸಾಕಷ್ಟು ಸ್ಮೂತಾಗಿದೆ. ಹೋಲ್ಸಲ್ಲಿ ಹಿಂಗೆ ಇಟ್ಬಿಟ್ಟು ಕ್ಲೋಸಪ್ಪಲ್ಲಿ ನೋಡಿದ್ರೆ ಈ ಕಡೆಯಿಂದ ಆ ಕಡೆ ಯಾರು ಬೇಕಾದ್ರೂ ಕಾಣಿಸ್ತಾರೆ. ಸೊ ಇದಕ್ಕೆ ಬೋಟಿ ಫ್ರೈ ಚೆನ್ನಾಗಿರುತ್ತೆ ಅಂತ ಅವರೇ ಹೇಳಿ ಸಜೆಸ್ಟ್ ಮಾಡಿದ್ದು, ಅದನ್ನೇ ತೊಗೊಂಡಿದ್ದೀವಿ. ನೋಡೋದಕ್ಕೆ ಮಾತ್ರ ಸಾಕಾದಾಗ ಕಾಣಿಸ್ತಾ ಇದೆ, ಜಾಸ್ತಿ ಎತ್ಕೊಂಡು. ಸೆಮಿ ಗ್ರೇವಿ ಇದು, ತುಂಬ ಗ್ರೇವಿ ಇರೋಲ್ಲ ಇದರಲ್ಲಿ, ಅದಕ್ಕೆ ಶೇರ್ವಾನ ಕೊಟ್ಟಿರ್ತಾರೆ. ಇಲ್ಲಿ ನಾನು ನೋಡ್ದಂಗೆ ಶೇರ್ವಾದಲ್ಲೇ ಜಾಸ್ತಿ ತಿಂತಾ ಇದ್ದಾರೆ, ಇದು ಸಾಕಾದಾಗಿತ್ತು. ಅದೇ ಶೇರ್ವಾ ಇದಕ್ಕೆ ಕೊಟ್ಟಿರೋದು, ಉಯಿಸ್ಕೊಂಡು ಉಯಿಸ್ಕೊಂಡು ನೆನೆಸ್ಕೊಂಡು ನೆನೆಸ್ಕೊಂಡು ತಿಂತಾ ಇದ್ದಾರೆ ದೋಸೆಗೆ ನಾನು ಡಿಪ್ ಥರ. ಇದೆಲ್ಲ ಅಷ್ಟೇ, ಆ ಸ್ಪೈಸಿನೆಸ್ಸು ಲೈಟಾಗಿಟ್ಟಿದ್ದಾರೆ, ತುಂಬಾ ಇಲ್ಲ. ಫಸ್ಟ್ ತುಟ್ಟಿಗೆಲ್ಲ ನೀವೇನು ಫೀಲ್ ಆಗಲ್ಲ, ಒಂದು ಎರಡು ಮೂರು ತುತ್ತಿನ ಮೇಲೆ ಅದು ಲೈಟಾಗಿ ಸ್ಪ್ರೆಡ್ ಆಗುತ್ತೆ, ಫ್ಲೇವರ್ಫುಲ್ ಆಗಿದೆ. ನಿಮ್ಮ ಮಸಾಲ ಪದಾರ್ಥಗಳು ಅದ್ರ ಫ್ಲೇವರ್ನೆಲ್ಲ ನೀವು ಜಾಸ್ತಿ ಫೀಲ್ ಮಾಡ್ಬೋದು. ಈಗ ಪೆಪ್ಪರ್ ಇರ್ಬೋದು, ಈಗ ಕಾಳುಮೆಣಸು, ಇವಾಗ ಅಲ್ಲಿ ತೊಗೊಂಬಂದು ಕುಟ್ಕೊಂಡು ಪುಡಿ ಮಾಡಿ ಹಾಕಿದ್ರೆ ಯಾವ ಥರ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ, ಆ ಥರ ಚಕ್ಕೆ ಲವಂಗ ಇವೆಲ್ಲನೂ ಅಷ್ಟೆ. ಸೊ ಅವರೇ ಮಾಡ್ಕೊತಾರಂತೆ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಗಮದು ಅದೆಲ್ಲ ಹಿಟ್ಟಾಗಿ ಬರುತ್ತೆ, ಪರ್ಫೆಕ್ಟಾಗಿದೆ ಪರ್ಫೆಕ್ಟಾಗಿದೆ. ಇದರಲ್ಲೇ ಒಂದು ದೋಸೆ ಫುಲ್ ತಿನ್ಬೋದು, ಎರಡು ದೋಸೆ ತಿನ್ಬಿಟ್ರೆ ಹೊಟ್ಟೆ ತುಂಬ ಹೋಗುತ್ತೆ. ಇಲ್ಲಿ ಲೈಟಾಗಿ ಟಿಫನ್ ತಿಂತೀರಾ ಅಂದರೆ ಇಡ್ಲಿನೂ ಅಷ್ಟೆ, ಮಲ್ಲಿಗೆ ಇಡ್ಲಿ ಎರಡು ಹೋಗುತ್ತೆ, ಅದನ್ನು ಎರಡು ಮೂರು ಹೋಗುತ್ತೆ ಮಲ್ಲಿಗೆ ಇಡ್ಲಿ ಗೊತ್ತಾಗಲ್ಲ ತಿಂತ ತಿಂತ. ಆಮೇಲೆ ಇನ್ನೊಂದೇನು ಅಂದರೆ ಮಲ್ಲಿಗೆ ಇಡ್ಲಿ ಇನ್ನೊಂದು ಬೆಸ್ಟ್ ಕಾಂಬಿನೇಷನ್ ಬಂದು ಕಾಲು ಸೂಪು. ಸೊ ಇಲ್ಲಿ ಕಾಲು ಸೂಪ್ ಕೂಡ ಸಿಗುತ್ತೆ, ಅದರಲ್ಲೂ ತಿಂತಾರೆ ತುಂಬ ಜನ ಕಾಲು ಸೂಪಲ್ಲಿ, ಪಾಯ ಸೂಪಲ್ಲಿ. ಸೊ ನಿಮ್ಗೆ ಅದು ಇಷ್ಟ ಅಂದರೆ ಅದರಲ್ಲೂ ಟ್ರೈ ಮಾಡ್ಬೋದು. ಮಟನ್ ಸಾರು ಕೂಡ ಇದೆ ಸಪ್ರೇಟಾಗಿ, ಅದರಲ್ಲೂ ತಿನ್ಬೋದು. ಚಿಕನ್ ಐಟಮ್ಸ್ ಇರುತ್ತೆ,
ವಿಜಾನ್ ಡಿಶಸ್ ಇರುತ್ತೆ, ಎಲ್ಲ ಆಪ್ಷನ್ ತಿನ್ಬೋದು. ನಮ್ಗೆ ಎಲ್ಲನೂ ತಿನ್ನೋಕ್ಕಾಗಲ್ವಲ್ಲ, ಅವ್ರದ್ದು ಬೆಸ್ಟ್ ಸೆಲ್ಲಿಂಗು, ಜಾಸ್ತಿ ಜನ ಇಷ್ಟಪಟ್ಟು ತಿನ್ನೋದನ್ನ ನಾವು ತರ್ಸ್ಕೊಂಡು ತಿಂತಾ ಇದ್ವಿ. ಮತ್ತು ಇವೆರಡು ಮಸ್ಟ್ ಟ್ರೈ ಕಾಂಬಿನೇಷನ್, ಮಿಸ್ ಮಾಡಿದ್ರೆ ಟ್ರೈ ಮಾಡಿ, ಇಲ್ಲ ಮಿಸ್ ಮ್ಯಾಚ್ ಮಾಡ್ತೀರ ಅಂದರೆ ಹೆಂಗೆ ಬೇಕಾದ್ರೂ ಟ್ರೈ ಮಾಡ್ಬೋದು. ಈಗ ನೆಕ್ಸ್ಟ್ ಡಿಶ್ಗೆ ಜಂಪ್ ಆಬ್ರನ್ನ ಖಾಲಿ ಮಾಡಿ. ಹಂಗೆ ತಿಂತಾ ತಿಂತಾ ಚಿಕನ್ ಐಟಮ್ ಕೂಡ ರೆಡಿ ಆಯಿತು, ಅದು ಕೂಡ ಬೇಜಾನು ಗ್ರೇವಿ ಇರುತ್ತೆ ಅದರಲ್ಲೂ. ಸೊ ತೊಗೊಂಡಿದ್ದೀವಿ. ಆಹಾ ಹಾ, ಬಿಸಿ ಬಿಸಿ ಇವಾಗ ಫ್ರೆಶ್ಶಾಗಿ ರೆಡಿ ಮಾಡಿದ್ದು. ಚಿಕನ್ ಬರೋದು ಲೇಟ್ ಆಯ್ತಂತೆ. ಹಾಂ, ಸೊ ಬಿರಿಯಾನಿಗೆ, ಸೊ ಬಿರಿಯಾನಿ ಅಲ್ಲ ಘೀ ರೈಸ್ ಬಿರಿಯಾನಿ ಅಂತಲೇ ಬರುತ್ತೆ. ಆಹಾ, ಇದು ನಾರ್ಮಲ್ ಸಾರಿ ಇತ್ತಲ್ಲ, ಅದಕ್ಕಿಂತ ನೋಡೋದಕ್ಕೆ ಫುಲ್ಲು ಸ್ವಲ್ಪ ರಿಚ್ಚಾಗಿ ಕಾಣಿಸ್ತದೆ, ಕಲರ್ಫುಲ್ಲಾಗಿ. ಇದರಲ್ಲಿ ಲೈಟ್ ಬಂದು ಹಿಂಗೆ ಸ್ವೀಟ್ ಅಂಶ ಬಂದೋಗುತ್ತೆ, ಸ್ವಲ್ಪ ಜಾಸ್ತಿ ಮಸಾಲೆ ಬರೀತೋಗಿ, ಅದು ಹೇಳಿದ್ರೆ ರಿಚ್ಚಾಗಿದೆ, ಫ್ಲೇವರ್ಫುಲ್ಲಾಗಿ, ಕರ್ಬೇವಿನ ಸೊಪ್ಪು ಘಮ ಎಲ್ಲ ಯಥೇಚ್ಛವಾಗಿ ಮಸಾಲೆ ಎಲ್ಲ ಬಾಯಿ ಸಿಗ್ತಾನೆ ಇರುತ್ತೆ, ತರಿ ತರಿಯಾಗಿ ರುಬ್ಬಿರೋದು. ಕ್ಯಾಪ್ಸಿಕಮ್ ಬಳಸಿರಬೇಕು ಅನಿಸುತ್ತೆ, ಅದಕ್ಕೆ ಅದೊಂಥರ ಫ್ಲೇವರ್ ಬರ್ತಾರದು. ಸಾಕಾಗಿದೆ ಮಾತ್ರ, ಸೂಪರ್. ಲೇಟಾಗಿ ಬಂತು ಬಟ್ ಲೇಟೆಸ್ಟಾಗಿ ಬಂತು. ಇದು ರೈಸಿಗಂತೂ ವಾಲ್ಟಿ ಕಾಂಬಿನೇಷನು, ರೈಸ್ ಇದೆಲ್ಲ ಅನ್ನದಲ್ಲೂ ಅಷ್ಟೇ ಇದೆಲ್ಲ ಹಾಕಿದ್ದಾರೆ, ಅದು ಕಲ್ಲುವ ಅವೆಲ್ಲ ಹಾಕಿರ್ತಾರೆ, ಬೇಜಾನು ಕಾಣಿಸ್ತಾ ಇರುತ್ತೆ, ಅದು ಸಿಕ್ಕಿದಾಗ ಅದ್ರದ್ದು ಒಂದು ಫ್ಲೇವರ್ ಬರುತ್ತೆ ಬಾಯಲ್ಲಿ ಅಲ್ಟಿಮೇಟು. ಸೊ ರೈಸ್ಗೆ ಮಿಸ್ ಮಾಡ್ದಿರಾ ಚಿಕನ್ನು, ಇದು ಫ್ರೈ ಇತ್ತು ಅಂದರೆ ಮಿಸ್ ಮಾಡ್ದಿರಾ ಟ್ರೈ ಮಾಡಿ, ಆ ಗ್ರೇವಿ ಜೊತೆ ನೆಂಚ್ಕೊಂಡು ತಿನ್ನಬೇಕು. ನನಗೆ ಬರೀ ಹಾಗೆ ರೈಸ್ ತಿಂದಾಗ ಇಷ್ಟ ಆಯ್ತಲ್ಲ, ಅದಕ್ಕಿಂತ ಜಾಸ್ತಿ ಇದ್ರ ಜೊತೆ ತಿಂದಾಗ ಇಷ್ಟ ಆಯಿತು. ಸೊ ಮಸ್ಟ್ ಟ್ರೈ, ಮಸ್ಟ್ ಕಾಂಬಿನೇಷನ್ ಇದು, ಮಸ್ಟ್ ಟ್ರೈ ಕಾಂಬಿನೇಷನು. ಇವೆರಡೇ ತೊಗೊಂಡು ತಿನ್ನಬೇಕು ನೀವು ರೈಸ್ ಜೊತೆ ತಿಂತೀರಾ ಅಂದರೆ, ಸೂಪರ್. ಟೆಂಡರ್ ಚಿಕನ್ ಯೂಸ್ ಮಾಡ್ತಾರೆ, ಜಾಸ್ತಿ ನಾನು ಆಡ್ತಾರೆ ಬರೋಲ್ಲ, ಚಿಕನ್ನು ಪನ್ನೀರ್ ಕಟ್ ಆದಂಗೆ ಬಟ್ಟ ಕಟ್ಟಾಗುತ್ತೆ, ಚೆನ್ನಾಗೇ ಬೇಯಿಸ್ತಾರೆ. ನಮ್ಮ ಥರ ರೈಸ್ ಪ್ರಿಯರು, ಅನ್ನ ಪ್ರಿಯರು, ಅನ್ನ ತಿಂದ್ರೇ ಸಮಾಧಾನ ಆಗುತ್ತೆ ಅನ್ನೋರು ಮಿಸ್ ಮಾಡಿದ್ರೆ ಟ್ರೈ ಮಾಡಿ, ಇಷ್ಟ ಆಗುತ್ತೆ. ಸೊ ಈಗ ನೀಟಾಗೆ ಖಾಲಿ ಮಾಡ್ಬಿಟ್ಟು ಆಮೇಲೆ ಸಿಗ್ತೀನಿ. ಫೈನಲಾಗೆ ನಾವು ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಇದು ನಮ್ಮ ಸೆಟಪ್, ಹೆಲ್ಮೆಟ್ ಸೆಟಪ್, ಇದು ಈ ಥರ ಇರುತ್ತೆ ಮೋಟೋ ವ್ಲಾಗ್ ಮಾಡೋರ ಸೆಟಪ್ಪು. ಈ ಸೆಟಪ್ ನೋಡಿದ ತಕ್ಷಣ ಯಾರು ಅಂತ ಗೊತ್ತಾಗ್ಬಿಡುತ್ತೆ. ಸೊ ಅವ್ರದ್ದು ನಮ್ಮದು ಎಲ್ಲ ಒಂದೇ, ನಮ್ದು ಇದ್ದಂಗೆನೆ ಅವ್ರದ್ದು ಅಂದರೆ. ಸೊ ಫೈನಲಾಗೆ ಬೆಳಗ್ಗೆ 7 ಗಂಟೆಗೆ ಬಂದಾಗ ಫುಲ್ಲು ನಿದ್ದೆ ಕಂಡಿತ್ತು. ಇಂಟರ್ವ್ಯೂನಲ್ಲಿ ನೋಡಿರ್ತೀನಿ ಮಾತಾಡ್ಬೇಕಾದ್ರೆ, ತಿಂದಾದಮೇಲೆ ಹಂಗೆ ಚಿಗುರ್ಕೊಂಬಿಟ್ವಿ. ಸೊ ಯಾಕಂದರೆ ಫಸ್ಟ್ ಟೈಮ್ ಆ ತಲೆ ಮಾಂಸ ಮಲ್ಲಿಗೆ ಇಡ್ಲಿ ಜೊತೆ ತಿಂದಾಗಂತೂ ಹಂಗೆ ಹೆಂಗೆ ಹೊಡಿತು ಅದು ಮಸಾಲೆ ಖಾರ ಎಲ್ಲ ಅಂದರೆ ಹಂಗೆ ಕೂದಲು ನಿಂತ್ಕೊಳ್ಳೋ ಥರ. ಸೊ ಇಲ್ಲೆಲ್ಲ ನೀವು ಅಷ್ಟೇ ನಿದ್ದೆ ಕಣ್ಣಲ್ಲಿ ಬರ್ತೀರಾ, ಇಲ್ಲೆಲ್ಲ ಜಾಸ್ತಿ ಬರೋದೇನು ಅಂದರೆ ಇಲ್ಲಿ ಇಲ್ಲಿ ಕೆಲಸಕ್ಕೆ ಬರ್ತಾರಲ್ಲ, ಈಗ ಅಕ್ಕಪಕ್ಕ ಫ್ಯಾಕ್ಟ್ರಿಗಳಿದೆ, ಅಂಗಡಿಗಳಿದೆ, ಬೇಜಾನು ಬಟ ಬಟ ಅಂತ ಬಂದ್ಬಿಟ್ಟು ಗಬಗಬ ಅಂತ ತಿನ್ಕೊಂಡು ಫಾಸ್ಟಾಗಿ ಹೊರಟೋಗ್ತಾ ಇರ್ತಾರೆ, ಅವರೇ ಜಾಸ್ತಿ ಬರೋದು. ಸೊ ನಿದ್ದೆ ಹೊರಟೋಗುತ್ತೆ ತಿಂದಾಗ. ಆಮೇಲೆ ಇದು ಪಾಕೆಟ್ ಫ್ರೆಂಡ್ಲಿ ಕೂಡ. ಸೊ ನೀವು ಅಷ್ಟೊಂದು ತುಂಬಾ ಕಾಸ್ಟ್ಲಿ ಇರೋಲ್ಲ, ರೀಸನಬಲ್ ಪ್ರೈಸು, ಆರಾಮಾಗಿ ಕ್ವಾಂಟಿಟಿ ಜಾಸ್ತಿ ಬರುತ್ತೆ. ಈಗ ತಲೆ ಮಾಂಸ ಎಲ್ಲ ತೊಗೊಂಡ್ರೆ 8 ಪೀಸು ಆ ಥರ ಬರುತ್ತೆ ಒಂದು ಪ್ಲೇಟಿಗೆ. ಸೊ ಹೊಟ್ಟೆ ತುಂಬೋಗುತ್ತೆ. ಒಂದು ದೋಸೆ ತೊಗೊಂಡ್ರೆ ಮಲ್ಲಿಗೆ ಇಡ್ಲಿ ಜೊತೆ ಅಂತೂ ಅಲ್ಟಿ ಕಾಂಬಿನೇಷನ್ ಇತ್ತು, ಕುಡ್ದುಬಿಡ್ಬೋದು ಆ ಸಾರನ್ನ. ಎಲ್ಲರೂ ಆ ಗ್ರೇವಿ ಬರೀ ಗ್ರೇವಿ ಹಾಕ್ಸ್ಕೊಂಡೇ ದೋಸೆ ಜೊತೆ ಮಿಕ್ಸ್ ಮಾಡಿಕೊಂಡು ಡಿಪ್ಪಲ್ಲಿ ಥರ ತಿಂತಾಯಿದ್ರು, ಜಾಸ್ತಿ ಜಾಸ್ತಿ ಹಾಕ್ಸ್ಕೊಂಡು. ಸೊ ಚೆನ್ನಾಗಿತ್ತು, ಮಸ್ಟ್ ಟ್ರೈ. ಅದಂತೂ ಮಿಸ್ಸೇ ಮಾಡಿದ್ರೆ ಟ್ರೈ ಮಾಡಿ. ಆಮೇಲೆ ದೋಸೆಗೆ ಬೋಟಿ ಫ್ರೈ ಸಾಕಾಗಿತ್ತು, ಅದನ್ನು ಮಿಸ್ ಮಾಡಬಾರ್ದು. ಖಾರ ಹೆಂಗಿರುತ್ತೆ ಅಂತ ಕಾಳು ಮೆಣಸೋದು, ಖಾರ ನೀವು ಫ್ರಾಗ್ ಫೀಲ್ ಮಾಡ್ಬೋದು, ಸ್ಪೈಸಸ್ಸು ಎಲ್ಲನೂ. ಆಮೇಲೆ ಖಾರದ ಪುಡಿ ಲೈಟಾಗಿ ಕೆಲಸ ಕೊಡುತ್ತೆ, ನಿಧಾನಕ್ಕೆ ಖಾರ ಕೊಡುತ್ತೆ. ಆಮೇಲೆ ಲಾಸ್ಟಲ್ಲಿ ಏನೇ ತಿಂದರೂ ಅನ್ನ ತಿನ್ನಬೇಕು ಅಂದ್ಬಿಟ್ಟು ಬೆಳಗ್ಗೆ ಇವಾಗ ಬಂದಾಗ ಇದಿತ್ತು, ಗೀ ರೈಸ್ ಇತ್ತು, ಅದು ವೆಜ್ ರೈಸು, ಗೀ ರೈಸು. ಅದನ್ನು ತಿಂದಾಗ ಅದು ಸೇಮ್ ಒಳ್ಳೆ ನಮ್ಮ ದೊನೆ ಬಿರಿಯಾನಿ ಇದ್ದಂಗೆ ಇತ್ತು, ಬಿರಿಯಾನಿ ಥರನೇ ಇದ್ದದು, ಗೀ ರೈಸ್ ಅಲ್ಲ. ಸೊ ಸಕದಾಯಿತು, ಬಟ್ ಅದು ವೆಜ್ ರೈಸು. ಮಧ್ಯಾಹ್ನ ಬಂದರೆ ಕುಷ್ಕ ಸಿಗುತ್ತಂತೆ, ಚಿಕನ್ ರೈಸು, ಮಟನ್ ರೈಸ್ ಅವೆಲ್ಲನು. ಬೆಳಗ್ಗೆ ವೆಜ್ ರೈಸ್ ಮಾಡಿರ್ತಾರೆ, ಅದಕ್ಕೂ ಬೆಸ್ಟ್ ಕಾಂಬಿನೇಷನ್. ಫಸ್ಟು ಇದೇ ಸಾರಲ್ಲೇ ತಿಂದ್ವಿ, ಆಮೇಲೆ ಏನಂದ್ರೆ ಲೇಟಾಗಿ ಬಂತು ಚಿಕನ್ನು, ರೆಡಿ ಅಡುಗೆ ಮಾಡ್ತಿದ್ರು. ಆ ಚಿಕನ್ ಬಂತ, ಚಿಕನ್ ಫ್ರೈ ಅದಂತೂ ಎಲ್ಲದಕ್ಕಿಂತ ರಿಚ್ಚಾಗಿತ್ತು, ಸ್ವಲ್ಪ ಸ್ಟ್ರಾಂಗಾಗಿ ಜಾಸ್ತಿ ಮಸಾಲೆ ಬರೀತು ಹಾಗೆ ಸಗದಾಯಿತು. ಅದಂತೂ ಲೈಟಾಗಿ ಅದೊಂಥರ ಸ್ವೀಟ್ನೆಸ್ ಹಂಗೆ ಬಂದೋಗ್ತಾಯಿತ್ತು. ಅದರಲ್ಲೇನು ಇದು ಕ್ಯಾಪ್ಸಿಕಮ್ ಬಳಸಿದ್ರೋ ಏನೋ ಗೊತ್ತಿಲ್ಲ, ಬಟ್ ಒಳ್ಳೆ ಮಜಾ ಕೊಡ್ತಾಯಿತ್ತು. ಚಿಕನ್ ರೆಡ್ ಫ್ರೈ ಅಥವಾ ಗುಂಟೂರು ಚಿಕನ್ ಅಂತ ಕರಿಬೋದು. ಮಿಸ್ ಮಾಡಿದಿರಾ ಬಂದು ಟ್ರೈ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಕೊಟ್ಟಿರ್ತೀವಿ, ಆರಾಮಾಗಿ ಬಂದುಬಿಡ್ತೀರಾ. ಸೊ ಅದು ಮುಖ ನೋಡಿ ಮನೆ ಹಾಕ್ಬಾರ್ದು ಅಂತಾರಲ್ಲ, ಹಂಗೆ ಇಲ್ಲಿ ರೋಡೆಲ್ಲ ನೋಡಿಬಿಟ್ಟು ಚಿಕ್ಕ ರೋಡು ಅಂದ್ಬಿಟ್ಟು ಇದು ಮಾಡಬಾರ್ದು, ಅಸಡೆ ಮಾಡಬಾರ್ದು. ಬಂದು ಟೇಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ಹೆಂಗಿದೆ ಅಂತ. ಬನ್ನಿ ತಿನ್ನಿ. ಸೊ ಫ್ಯಾಮಿಲಿಗೆ ಇಲ್ಲಿಂದ ಎತ್ಕೊಂಡು ಪಾರ್ಸಲ್ ಎತ್ಕೊಂಡೋಗಿ ತಿನ್ನಿಸಿ, ಇಷ್ಟಪಟ್ಟೆ ಪಡ್ತಾರೆ. ಆಮೇಲೆ ಕೊನೆಯದಾಗಿ ಈ ವಿಡಿಯೋ ಇಷ್ಟ ಆಗಿದ್ರೆ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ, ಯಾರ್ಯಾರು ಗೊತ್ತಿಲ್ಲ ಅವ್ರಿಗೆಲ್ಲ ಇನ್ಫಾರ್ಮೇಷನ್ ಗೊತ್ತಾಗಲಿ ಈ ಥರ ಇಲ್ಲಿ ಅದ್ಭುತವಾದ ಒಂದು ಹಿಡನ್ ಜಮ್ಮು ಇದೆ ಅಂತ. ಸೊ ಫೈನಲಾಗಿ ನಮ್ಮ ಚಾನಲ್ ಮತ್ತು ಇವತ್ತಿನ ವೀಡಿಯೋ ಸ್ಪಾನ್ಸರ್ ಮಾಡ್ತಾರೆ ಸ್ವಸ್ತಿಕ್ಸ್ ಮಸಾಲ. ಸೊ ಸ್ವಸ್ತಿಕ್ಸ್ ಮಸಾಲ
ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ, ಆನ್ಲೈನು ಆಫ್ಲೈನು ಎಲ್ಲ ಕಡೆ ಸಿಗುತ್ತೆ. ನೀವು ಮನೇಲೆ ಕೂತ್ಕೊಂಡು ಆರ್ಡರ್ ಕೂಡ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಅವರ ವೆಬ್ಸೈಟ್ ಲಿಂಕ್ನ ಕೊಟ್ಟಿರ್ತೀವಿ. ಆಮೇಲೆ ಕೊನೆಯದಾಗಿ, ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.